ಅಲ್ಲ ರೀ, ನಾನೇನು ಹಿಂದು ಅಲ್ವಾ? ರಾಹುಲ್ ಗಾಂಧಿ ಹಿಂದೂ ಅಲ್ವಾ? ಪ್ರಿಯಾಂಕಾ ಗಾಂಧಿ ಹಿಂದೂ ಅಲ್ವಾ? ರೀ, ರಾಹುಲ್ ಗಾಂಧಿ ಪಂಡಿತ್ ರೀ ಅವರು, ನೆಹರು ಪಂಡಿತ್ ವಂಶ, ಕಾಶ್ಮೀರ್ ಪಂಡಿತ್ ವಂಶ. ಒಂದಿನ ನಾನು 23-24 ವರ್ಷದಿಂದ ನಾನು ನನ್ನ ಧರ್ಮಪತ್ನಿ ನನ್ನ ಮಗಳು ಚಿಕ್ಕ ಮಗಳು ಒಬ್ಬರು ಎಕ್ಸಿಮಿನೇಷನ್ ನಫೀಸ್ ಫಜಲ್ ಅಂತ, ಆಮೇಲೆ ಆರ್ ನಾರಾಯಣ್ ಅಂತ ಅವ್ರ ಮನೆಗೆ ಹೋಗಿದ್ದೋ. ಅವತ್ತು ಉಗಾದಿ ಹಬ್ಬ. ನಾನು ಹೇಳ್ತಾ ಇರೋದು 24-25 ವರ್ಷದಿಂದ ಉಗಾದಿ ಹಬ್ಬ. ಎಸ್ ಎಂ ಕೃಷ್ಣರವರು ಪಿ ಸಿ ಪ್ರೇರಣೆ ಮಾಡೋಕ್ಕಿಂತ ಮುಚ್ಚಿದ್ವಿಗೆ ಅವತ್ತು ಉಗಾದಿ ಹಬ್ಬ, ಅವ್ರ ಮನೇಲಿ ಉಗಾದಿ ಹಬ್ಬ ಆಚರಣೆ ಮಾಡ್ತಾಯಿದ್ರು. ಸೋನಿಯಾ ಗಾಂಧಿ ಉಗಾದಿ ಹಬ್ಬನ ಮನೇಲಿ ಆಚರಣೆ ಮಾಡ್ತಾಯಿದ್ರು. ನಾವು ಹೇಳ್ದು ಹಬ್ಬ ಬಿಟ್ಬಿಟ್ಟು ಇವತ್ತು ಬಂದಿದ್ದೀವಿ ಮೇಡಮ್ ನೀವು ಮೀಟ್ ಮಾಡೋಕ್ಕೆ ಅಂತ ಹೇಳ್ದು, ಏ ನಮ್ಮ ಮನೇಲೂ ಹಬ್ಬ ಉಗಾದಿ ಹಬ್ಬ ಅಂತ ಅವ್ರು ಹೇಳ್ತಾಯಿದ್ರು. ಸೊ ನೀವು ಏನು ಹಿಂದುತ್ವ ಅಂದ್ರೆ ಯಾರ ಆಸ್ತಿ ಹಿಂದುತ್ವ? ಸಿದ್ದರಾಮಯ್ಯನವರು ಏನು ಯಾವ್ದಾರು ಒಂದು ಹೆಸರಿಟ್ಟು ಕಲ್ಲು ಮಣ್ಣು ಅಂತ ಹೆಸರಿಟ್ಕೊಂಡವ್ರು ಅವರು? ಸಿದ್ದರಾಮಯ್ಯನವರು ಅಂದರೆ ಅವ್ರ ಮನೆ, ಅವ್ರ ಹೆಸರು ಇಟ್ಕೊಂಡಿದ್ದಾರೆ. ನಾನು ಶಿವಕುಮಾರ, ಶಿವನ ಮಗ ಕುಮಾರ ಅಂತ ಹೆಸರು ನಮ್ಮ ಅಪ್ಪ ಇಟ್ಟವ್ರು ನನಗೆ. ನಾವೇನು ಹಿಂದೂಗಳಲ್ವಾ? ಏನು ಹಿಂದೂ ಇರೋ ಮನೆ ಆಸ್ತಿನಾ? ಹಿಂದೂಯಿಸಮ್, ಹಿಂದೂ ತತ್ವ ಅವರ ಆಚರಣೆಯಲ್ಲಿ, ಅವರ ವ್ಯಾಖ್ಯಾನದಲ್ಲಿ ಬದಲಾವಣೆಗಳಿದೆ. ಯಾರು ನಾನು ಸಿ ಇದು ನಮ್ಮ ಈಗ ಮೊನ್ನೆ ಈ ಎಲ್ಲ ಇದ್ರದ್ದು ಗೀತೆ ಆಡಿಸ್ತಾರಪ್ಪ, ನಮ್ಮ ರಾಷ್ಟ್ರಗೀತೆ ಆಡಿಸ್ತಾರೆ. ನಮ್ಮ ಕರ್ನಾಟಕದಲ್ಲಿ ಕುವೆಂಪು ಆಡ್ತಾರೆ. ಕುವೆಂಪು ಹಾಡನ್ನ ಸ್ವಲ್ಪ ಬಿರಿಸಿ ಒಂದೊಂದೇ ತೆಗೆದು ಓದಿ ಏನೇನಿದೆ, ಒಂದೊಂದು ಪದ ಒಂದೊಂದು ಪದನೇ ಏನೇನು ಕರ್ನಾಟಕ ಸರ್ ತೆಗ್ದಾಕ ಕೇಳಿ ನೋಡೋಣ. ಅದನ್ನು ಇವ್ರಿಗೇನಾದ್ರು ಸ್ವಲ್ಪ ಧೈರ್ಯ ಶಕ್ತಿ ಇದ್ದಿದ್ರೆ ಏನೇನು ಹಿಂದೂ ಇದನ್ನ ಕುವೆಂಪುರವರ ಹಾಡನ್ನ ನಾವೇನು ಸರ್ಕಾರದ ಹಾಡು ಅಂತ ನಾವು ಘೋಷಣೆ ಮಾಡಿದ್ದೀವಲ್ಲ, ತೆಗ್ದಾಕ್ಲಿ. ಹಾಂ, ನಾಡಗೀತೆನ. ಆಮೇಲೆ ರಘುಪತಿ ರಾಘವ ರಾಜ ರಾಮ್ ಸತೀತ ಪಾವನ ಸೀತಾರಾಮ್ ಇನ್ನೇನು ಹೇಳಿದ್ದಾರೆ ನಮ್ಮ ಗಾಂಧೀಜಿಯವರು, ಅದನ್ನು ಚೇಂಜ್ ಮಾಡಲಿ ಇವರು ನೋಡೋಣ. ವಿಸ್ತಾರ ನ್ಯೂಸ್, ನಿಖರ ಜನಪರ.